नमस्कार ಈ ವಿಡಿಯೋದಲ್ಲಿ ನಾವು ಯಾವುದೇ ಒಂದು ಡೆಪಾಸಿಟ್ ಅಕೌಂಟ್ ಆಪರೇಟ್ ಮಾಡಬೇಕು ಅಂತ ಅಂದ್ರೆ ಆ ಡೆಪಾಸಿಟ್ ಅಕೌಂಟ್ ಎವ್ರಿ ಮಂತ್ ರೀಕನ್ಸೈಲ್ ಆಗಬೇಕಾಗುತ್ತೆ ಸೋ ಈ ರೀಕನ್ಸಿಲಿಯೇಷನ್ ಬಂದು ಡೆಪಾಸಿಟ್ ಸೂಪರಿಂಟೆಂಡೆಂಟ್ ಯಾರು ಇರ್ತಾರೋ ಅವರು ರೀಕನ್ಸಿಲಿಯೇಷನ್ ರಿಕ್ವೆಸ್ಟ್ ನ ರೇಸ್ ಮಾಡಬೇಕಾಗುತ್ತೆ ಆ ರಿಕ್ವೆಸ್ಟ್ ಡೆಪಾಸಿಟ್ ಅಡ್ಮಿನಿಸ್ಟ್ರೇಟರ್ ಅವರ ಲಾಗಿನ್ ಗೆ ಹೋಗುತ್ತೆ ಡೆಪಾಸಿಟ್ ಅಡ್ಮಿನಿಸ್ಟ್ರೇಟರ್ ಆದವರು ಆ ಒಂದು ಡೆಪಾಸಿಟ್ ಅಕೌಂಟ್ ರೀಕನ್ಸಿಲಿಯೇಷನ್ ರಿಕ್ವೆಸ್ಟ್ ಅನ್ನು ವೆರಿಫೈ ಮಾಡಿ ಟ್ರೆಜರಿ ಆಫೀಸರ್ ಅವರಿಗೆ ಫಾರ್ವರ್ಡ್ ಮಾಡಬೇಕಾಗುತ್ತೆ ಫೈನಲಿ ಟ್ರೆಜರಿ ಆಫೀಸರ್ ಆದವರು ಅದೆಲ್ಲ ವೆರಿಫೈ ಮಾಡಿ ಅವರಿಗೂ ಕೂಡ ತಾಳೆ ಆದ್ರೆ ಅದು ಅವರು ಅಪ್ರೂವ್ ಮಾಡ್ತಾರೆ ಸೋ ಹೀಗೆ ರೀಕನ್ಸಿಲಿಯೇಷನ್ ನ ಮಾಡಬಹುದಾಗಿದೆ ಸೋ ನಾನು ಮೊದಲನೇದಾಗಿ ಡೆಪಾಸಿಟ್ ಸೂಪರಿಂಟೆಂಡೆಂಟ್ ರೋಲ್ ಅನ್ನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ ನಂತರ ಪಾತ್ ನೋಡೋದಾದ್ರೆ ಡೆಪಾಸಿಟ್ಸ್ ಟ್ರಾನ್ಸಾಕ್ಷನ್ಸ್ ರೀಕನ್ಸಿಲಿಯೇಷನ್ ರಿಕ್ವೆಸ್ಟ್ ಫಾರ್ ರೀಕನ್ಸಿಲಿಯೇಷನ್ ಇದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೋ ಇಲ್ಲಿ ವರ್ಕ್ ಲಿಸ್ಟ್ ಆಫ್ ಸೂಪರಿಂಟೆಂಡೆಂಟ್ ಫಾರ್ ರೀಕನ್ಸಿಲಿಯೇಷನ್ ಇಲ್ಲಿ ರೀಕನ್ಸಿಲಿಯೇಷನ್ ಐಡಿ ಏನು ಜನರೇಟ್ ಆಗುತ್ತೋ ಅದೊಂದು ಐಡಿ ಇಲ್ಲಿ ಕಾಣಿಸುತ್ತೆ ಮತ್ತೆ ಯಾವ ಮಂತ್ ಗೆ ರೀಕನ್ಸೈಲ್ ಮಾಡ್ತಿದ್ರ ಮತ್ತೆ ಯಾವ ಇಯರ್ ಅಂತ ಕಾಣಿಸುತ್ತೆ ಸೋ ಇಲ್ಲಿ ಪ್ಲಸ್ ಅಂಡ್ ಮೈನಸ್ ಮೆಮೊರಂಡಮ್ ಅಂಡ್ ಬ್ಯಾಲೆನ್ಸ್ ಶೀಟ್ ಸೋ ಇಲ್ಲಿ ನೀವು ಯಾವ ಒಂದು ಡೆಪಾಸಿಟ್ ಅಕೌಂಟ್ ನಂಬರ್ ಗೆ ರೀಕನ್ಸೈಲ್ ಮಾಡಬೇಕು ಆ ಒಂದು ಡೆಪಾಸಿಟ್ ಅಕೌಂಟ್ ನಂಬರ್ ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ಕೂಡಲೇ ನಿಮಗೆ ಇಲ್ಲಿ ಹೆಡ್ ಆಫ್ ಅಕೌಂಟ್ ಕಾಣಿಸುತ್ತೆ ಮತ್ತೆ ಡೆಪಾಸಿಟ್ ಅಕೌಂಟ್ ನಂಬರ್ ನ ಡಿಸ್ಕ್ರಿಪ್ಷನ್ ಕೂಡ ಕಾಣಿಸುತ್ತೆ ಸೋ ಈಗ ಜನರೇಟ್ ಕ್ಯಾಶ್ ಬುಕ್ ಅಂತ ಕೊಟ್ ಕೂಡಲೇ ನಿಮಗೆ ಓಪನಿಂಗ್ ಬ್ಯಾಲೆನ್ಸ್ ಮತ್ತೆ ಟೋಟಲ್ ರೆಸಿಪ್ಟ್ಸ್ ಎಷ್ಟು ಆಗಿದೆ ಮತ್ತೆ ಟೋಟಲ್ ಪೇಮೆಂಟ್ಸ್ ಎಷ್ಟು ಅನ್ನೋದೆಲ್ಲ ಕಾಣಿಸುತ್ತೆ ಮತ್ತೆ ಇಲ್ಲಿ ಪರ್ಪಸ್ ಸ್ಪೆಸಿಫಿಕ್ ಐಡಿ ಮತ್ತೆ ರೆಮಿಟರ್ ಸ್ಪೆಸಿಫಿಕ್ ಐಡಿಸ್ ಕೂಡ ಕಾಣಿಸ್ತಾ ಇದೆ ಮತ್ತೆ ಪ್ರಾವಿಷನಲ್ ಬ್ಯಾಲೆನ್ಸ್ ಎಷ್ಟಿದೆ ಮತ್ತೆ ಫೈನಲ್ ಬ್ಯಾಲೆನ್ಸ್ ಎಷ್ಟಿದೆ ಅನ್ನೋದನ್ನು ಕೂಡ ನೋಡಬಹುದು ಸೋ ಇಲ್ಲಿ ಕೆಳಗಡೆ ಬಂದ್ರೆ ಕ್ಯಾಶ್ ಬುಕ್ ಡೀಟೇಲ್ಸ್ ಆಫ್ ರೆಸಿಪ್ಟ್ಸ್ ಥ್ರೂ ಚಲನ್ಸ್ ಅಂದ್ರೆ ಚಲನ್ಸ್ ಮೂಲಕ ಯಾವುದಾದ್ರು ಜಮೆ ಆಗಿದ್ರೆ ಅದು ಈ ಟ್ಯಾಬ್ ಅಂಡರ್ ಕಾಣಿಸುತ್ತೆ ಮತ್ತೆ ಕ್ಯಾಶ್ ಬುಕ್ ಡೀಟೇಲ್ಸ್ ಆಫ್ ರೆಸಿಪ್ಟ್ಸ್ ಥ್ರೂ ಬಿಲ್ಸ್ ಅಂದ್ರೆ ಬಿಲ್ಸ್ ಮೂಲಕ ನಮಗೆ ಜಮೆ ಆಗಿದ್ರೆ ಅದು ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ನೋಡಿ ಒಂದು ಜಮೆ ಆಗಿದೆ ಸೋ ಅದರ ಟೋಕನ್ ನಂಬರ್ ಏನು ಅಮೌಂಟ್ ಎಷ್ಟು ಯಾವ ಡೇಟ್ ಮತ್ತೆ ಚಲನ್ ನಂಬರ್ ಏನು ಪರ್ಪಸ್ ಸ್ಪೆಸಿಫಿಕ್ ಐಡಿ ರೆಮಿಟರ್ ಸ್ಪೆಸಿಫಿಕ್ ಐಡಿ ಮತ್ತೆ ಸ್ಟೇಟಸ್ ಏನಿದೆ ಅದನ್ನು ಕೂಡ ನೋಡಬಹುದು ನಂತರ ಇಲ್ಲಿ ಕ್ಯಾಶ್ ಬುಕ್ ಡೀಟೇಲ್ಸ್ ಆಫ್ ಪೇಮೆಂಟ್ ಥ್ರೂ ಚೆಕ್ಸ್ ಅಂದ್ರೆ ಚೆಕ್ಸ್ ಮೂಲಕ ನಮಗೆ ಈ ಡೆಪಾಸಿಟ್ ಅಕೌಂಟ್ ನಂಬರ್ ಗೆ ಪೇಮೆಂಟ್ ಆಗಿದ್ರೆ ಅದು ಕೂಡ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಮತ್ತೆ ಕ್ಯಾಶ್ ಬುಕ್ ಡೀಟೇಲ್ಸ್ ಆಫ್ ಪೇಮೆಂಟ್ ಥ್ರೂ ಬಿಲ್ಸ್ ಅಂದ್ರೆ ಥ್ರೂ ಬಿಲ್ಸ್ ಏನಾದರೂ ಪೇಮೆಂಟ್ ಆಗಿದ್ರೆ ಅದು ಕೂಡ ಇಲ್ಲಿ ಕಾಣಿಸುತ್ತೆ ಸೋ ಇದನ್ನೆಲ್ಲ ಇವರು ಡೆಪಾಸಿಟ್ ಸೂಪರಿಂಟೆಂಡೆಂಟ್ ಆದವರು ಇದನ್ನೆಲ್ಲ ವೆರಿಫೈ ಮಾಡಿಬಿಟ್ಟು ಅಕ್ನಾಲೆಜ್ ಮಾಡಬೇಕಾಗುತ್ತೆ ಅಕ್ನಾಲೆಜ್ಮೆಂಟ್ ಆಫ್ ವೆರಿಫಿಕೇಶನ್ ಬೈ ಸೂಪರಿಂಟೆಂಡೆಂಟ್ ಇನ್ ಪ್ಲಸ್ ಆ್ಯಂಡ್ ಮೈನಸ್ ಮೆಮೋ ಅಗೇನ್ಸ್ಟ್ ದ ಅನ್ಅಕ್ನಾಲೆಜ್ಡ್ ಎಂಟ್ರೀಸ್ ಅಂತ ಸೊ ಇದನ್ನು ಟಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಟ್ಯಾಬ್ ಅಂದರೆ ಕ್ಯಾಶ್ ಬುಕ್ ಡೀಟೇಲ್ಸ್ ಇಲ್ಲಿ ಬಂದುಬಿಟ್ಟು ಸೊ ಇಲ್ಲೂ ಕೂಡ ಅಲ್ಲೇನೇನು ಎಂಟ್ರಿ ಕಾಣಿಸ್ತೋ ಇಲ್ಲಿ ಕಾಣಿಸುತ್ತೆ ಸೊ ಇವರು ಇಲ್ಲಿ ಕೂಡ ವೆರಿಫೈ ಮಾಡಬೇಕಾಗುತ್ತೆ ನೋಡಿ ಅಕ್ನಾಲೆಜ್ಮೆಂಟ್ ಬೈ ಅಡ್ಮಿನಿಸ್ಟ್ರೇಟರ್ ಅಂತ ಸೊ ಇವರು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಮತ್ತು ಚೆಕ್ ರೀಕನ್ಸಿಲಿಯೇಷನ್ ಅಂತ ಕೊಟ್ಟರೆ ಈ ಥರ ಸಿಸ್ಟಮಲ್ಲಿ ಕೂಡ ಒಂದ್ಸಾರಿ ರೀಕನ್ಸೈಲ್ ಆಗುತ್ತೆ ಸೊ ಈ ರೀತಿ ಗ್ರೀನ್ ಕಲರ್ ಬಂದರೆ ಸಕ್ಸಸ್ಫುಲ್ಲಾಗಿ ರೀಕನ್ಸೈಲ್ ಆಗಿದೆ ಸಿಸ್ಟಮಲ್ಲಿ ಕೂಡ ಅಂತ ಅರ್ಥ ಸೊ ಇದಾದಮೇಲೆ ಇಲ್ಲೂ ಕೂಡ ಯಾವ್ದಾದ್ರು ಪೇಮೆಂಟ್ಸ್ ಆಗಿದ್ದರೆ ಅದು ಕೂಡ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇತ್ತು ಅದನ್ನು ಕೂಡ ಹೀಗೆ ಅಕ್ನಾಲೇಜ್ ಮಾಡಬೇಕಾಗುತ್ತೆ ಸೊ ನಂತರ ಪ್ರಾವಿಷನಲ್ ಮತ್ತು ಫೈನಲ್ ಬ್ಯಾಲೆನ್ಸ್ ಇಲ್ಲಿ ಏನು ಕಾಣಿಸ್ತಾ ಇಲ್ಲ ಇಲ್ಲಿ ನೀವು ಅಕ್ನಾಲೆಜ್ಮೆಂಟ್ ಆಫ್ ವೆರಿಫಿಕೇಶನ್ ಬೈ ಸೂಪರಿಂಟೆಂಡೆಂಟ್ ಇನ್ ಕ್ಯಾಶ್ ಬುಕ್ ಅಗೇನ್ಸ್ಟ್ ದ ಅನ್ಅಕ್ನಾಲೆಜ್ಡ್ ಎಂಟ್ರೀಸ್ ಅಂತ ಕ್ಲಿಕ್ ಮಾಡಿದ ಕೂಡಲೇ ಈ ರೀತಿ ಪ್ರಾವಿಷನಲ್ ಬ್ಯಾಲೆನ್ಸ್ ಮತ್ತು ಫೈನಲ್ ಬ್ಯಾಲೆನ್ಸ್ ಕಾಣಿಸುತ್ತೆ ನಂತರ ಕನ್ಫರ್ಮೇಷನ್ ಆಫ್ ಪ್ರಾವಿಷನಲ್ ಫೈನಲ್ ಬ್ಯಾಲೆನ್ಸ್ ಅಂದರೆ ಇದು ತಾಳೆ ಆಗ್ತಾ ಇದೆ ಅಂತ ಅವರು ಕನ್ಫರ್ಮ್ ಮಾಡಬೇಕಾಗುತ್ತೆ ಮತ್ತು ಅಕ್ನಾಲೆಜ್ಮೆಂಟ್ ಆಫ್ ವೆರಿಫಿಕೇಶನ್ ಬೈ ಸೂಪರಿಂಟೆಂಡೆಂಟ್ ಇನ್ ಕ್ಯಾಶ್ ಬುಕ್ ಅಗೇನ್ಸ್ಟ್ ದ ಅಕ್ನಾಲೆಜ್ಡ್ ಎಂಟ್ರೀಸ್ ಅಂದರೆ ಅಕ್ನಾಲೆಜ್ ಆಗಿರೋ ಎಂಟ್ರೀಸ್ ಎಲ್ಲ ಕರೆಕ್ಟ್ ಆಗಿದೆ ಅಂದ್ಬಿಟ್ಟು ಅವರು ಟಿಕ್ ಮಾಡಬೇಕಾಗುತ್ತೆ ಮತ್ತು ಕನ್ಫರ್ಮೇಷನ್ ಆಫ್ ಅನ್ಪೇಯ್ಡ್ ಚೆಕ್ಸ್ ಏನಾದರೂ ಇಲ್ಲಿ ಮಿಸ್ಮ್ಯಾಚ್ ಇದ್ದು ಚೆಕ್ಸ್ ಏನಾದರೂ ಅನ್ಪೇಯ್ಡ್ ಆಗಿದ್ದರೆ ಸೊ ಅದಕ್ಕೋಸ್ಕರ ಇಲ್ಲಿ ಫೈನಲ್ ಬ್ಯಾಲೆನ್ಸಲ್ಲಿ ಹೆಚ್ಚು ಕಡಿಮೆ ಇದೆ ಅಂದ್ಬಿಟ್ಟು ಅವರು ಕನ್ಫರ್ಮ್ ಮಾಡಬೇಕಾಗುತ್ತೆ ಸೊ ಕನ್ಫರ್ಮ್ ಮಾಡಿ ಸಬ್ಮಿಟ್ ಕೊಟ್ಟರೆ ಈ ರಿಕ್ವೆಸ್ಟ್ ರೀಕನ್ಸಿಲಿಯೇಷನ್ ರಿಕ್ವೆಸ್ಟ್ ಏನಿದೆ ಇದು ಡೆಪಾಸಿಟ್ ಅಡ್ಮಿನಿಸ್ಟ್ರೇಟರ್ ಅವರ ಲಾಗಿನ್ಗೆ ಫಾರ್ವರ್ಡ್ ಆಗುತ್ತೆ ರೀಸೆಟ್ ಕೊಟ್ಟರೆ ಎಲ್ಲ ರೀಸೆಟ್ ಆಗುತ್ತೆ ಎಲ್ಲ ಬ್ಲ್ಯಾಂಕ್ ಆಗಿಬಿಡುತ್ತೆ ಸೊ ಕ್ಲೋಸ್ ಕೊಟ್ಟರೆ
ಇದು ರೀಕನ್ಸೈಲ್ ಆಗೋದಿಲ್ಲ, ಕ್ಲೋಸ್ ಆಗುತ್ತೆ. ಸೊ ನಾನೀಗ ಸಬ್ಮಿಟ್ ಅಂತ ಕೊಡ್ತಾ ಇದ್ದೇನೆ. ನೋಡಿ, ರೀಕನ್ಸಿಲೇಷನ್ ರಿಕ್ವೆಸ್ಟ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಆ್ಯಂಡ್ ಫಾರ್ವರ್ಡೆಡ್ ಟು ಹರಿನಾಥ್ ಬಾಬು, ಇವರು ಡೆಪಾಸಿಟ್ ಅಡ್ಮಿನಿಸ್ಟ್ರೇಟರ್, ಇವರಿಗೆ ಫಾರ್ವರ್ಡ್ ಆಗಿದೆ ಅಂತ ಒಂದು ಇನ್ಫಾರ್ಮೇಷನ್ ಕೂಡ ಕಾಣಿಸ್ತಾ ಇದೆ. ಸೊ ಹೀಗೆ ಡೆಪಾಸಿಟ್ ಸೂಪರಿಂಟೆಂಡೆಂಟ್ ಆದವರು ಒಂದು ಡೆಪಾಸಿಟ್ ಅಕೌಂಟ್ ನಂಬರ್ನ ರೀಕನ್ಸಿಲೇಷನ್ಗೆ ರಿಕ್ವೆಸ್ಟ್ ಮಾಡಬಹುದಾಗಿದೆ. ಧನ್ಯವಾದಗಳು.